ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ನೀವು ಯಾರಾದರೂ ಫೇಮಸ್ ಆಗಬೇಕಾ? ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿತ್ರ ವಿಚಿತ್ರ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಟ್ರೋಲರ್ಸ್ಗಳು ನಿಮ್ಮನ್ನು ಫ್ರೀಯಾಗಿ ಫೇಮಸ್ ಮಾಡ್ತಾರೆ. ಹಾಗಾದರೆ ಸಿನಿಮಾ ಸೆಲೆಬ್ರಿಟಿಗಳನ್ನು ಫೇಮಸ್ ಮಾಡೋದು ಯಾರು? ಅವರೇ ಪಾಪರಾಜಿಗಳು. ಪಾಪರಾಜಿಗಳು ಅಂದರೆ ಯಾರು? ಈ ಪಾಪರಾಜಿಗಳಿಂದ ಜೀವನೇ ಹೋದಂಥ ಘಟನೆಗಳು ಸಹ ಇದೆ. ಯಾರ ಜೀವಕ್ಕೆ ಪಾಪರಾಜಿಗಳು ಹೊಣೆಯಾಗಿದ್ದಾರೆ? ದುಡ್ಡನ್ನು ಕೊಟ್ಟು ಯಾವೆಲ್ಲ ಸೆಲೆಬ್ರಿಟಿಗಳು ಫೇಮಸ್ ಆಗ್ತಾ ಇದ್ದಾರೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಯಾರು ಈ ಪಾಪರಾಜಿಗಳು? ಸ್ನೇಹಿತರೆ, ಪಾಪರಾಜಿಗಳು ಅಂತಂದರೆ ಕಂಡ ಕಂಡಲ್ಲಿ ಸೆಲೆಬ್ರಿಟಿಗಳ ಫೋಟೋ ತೆಗಿಯೋರನ್ನು ಪಾಪರಾಜಿಗಳು ಅಂತ ಕರೀತಾರೆ. ಸೆಲೆಬ್ರಿಟಿಗಳು ಹೋಟೆಲ್ಗೆ ಹೋದರೆ ಅಲ್ಲೂ ಹೋಗ್ತಾರೆ, ಜಿಮ್ ಹೋದರೆ ಅಲ್ಲೂ ಹೋಗ್ತಾರೆ, ವಾಕಿಂಗು, ನಿಂತಲ್ಲಿ ಕುಂತಲ್ಲಿ ಫೋಟೋ ಹೊಡೆದು ಒಂದಿಷ್ಟು ಸೆಲೆಬ್ರಿಟಿಗಳ ಪ್ರಾಣವನ್ನೇ ಹಿಂಡಿ ಹಿಪ್ಪೆ ಮಾಡಿಬಿಡ್ತಾರೆ. ಇವರನ್ನೇ ಪಾಪರಾಜಿಗಳು ಅಂತ ಕರೀತಾರೆ. ಈ ಪಾಪರಾಜಿಗಳು ಸೆಲೆಬ್ರಿಟಿಯ ಕೆರಿಯರನ್ನು ಹಾಳು ಕೂಡ ಮಾಡಬಹುದು, ಒಳ್ಳೇದು ಕೂಡ ಮಾಡಬಹುದು. ಎಲ್ಲಾನು ಪಾಪರಾಜಿಗಳ ಕೈಯಲ್ಲಿರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೂಡ ಇದೆ, ಅದು ಘಟನೆಯೂ ಹೌದು. ಅದೇ ಪ್ರಿನ್ಸೆಸ್ ಡಯಾನಾ ಕೇಸ್. ಪಾಪರಾಜಿಗಳು ಅಂದರೆ ಏನು, ಅವರ ಪ್ರಭಾವ ಏನು, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗಬೇಕು ಅಂದರೆ ನೀವು ಈ ಪ್ರಿನ್ಸೆಸ್ ಡಯಾನಾ ಹೇಗೆ ಸತ್ತಿದ್ದು ಅಂತ ನೋಡಲೇಬೇಕು. ಇದು ರಿಯಲ್ ಸ್ಟೋರಿ, ಜಸ್ಟ್ 26 ವರ್ಷಗಳ ಹಿಂದೆ ನಡೆದಂಥ ನೈಜ ಘಟನೆ. ಪ್ರಿನ್ಸೆಸ್ ಡಯಾನಾ ಗೊತ್ತಲ್ಲ, ಬ್ರಿಟಿಷ್ ರಾಜಕುಮಾರಿ. ರಾಣಿ ಎಲಿಜಬೆತ್ಗಿಂತ ಗಂಡ ಯುವರಾಜ ಚಾರ್ಲ್ಸ್ಗಿಂತ ವರ್ಲ್ಡ್ ಫೇಮಸ್ ಆಗಿದ್ರು. ತನ್ನ ಸೌಂದರ್ಯ ಮತ್ತು ಚಾರ್ಮಿಂಗ್ ಕ್ಯಾರೆಕ್ಟರ್ನಿಂದ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಈಕೆಗೆ ಇಂಟರ್ನೆಟ್ ಇಲ್ಲದ ಕಾಲದಲ್ಲೇ ಫ್ಯಾನ್ಸ್ ಇದ್ರು. ಇಂಥ ಪ್ರಿನ್ಸೆಸ್ ಡಯಾನಾ ಲೈಫ್ ಎಂಡ್ ಆಗೋಕೆ ಪಾಪರಾಜಿಗಳು ಕಾರಣ ಆದರು. ಬಟ್ ಹೇಗೆ? ರಾಜಕುಮಾರಿಯನ್ನ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋ ಪಾಪರಾಜಿಗಳು ಕೊಲ್ಲೋಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಇದಕ್ಕೆ ಉತ್ತರವೋ, ನಾವು ಡಯಾನಾ ಮತ್ತು ಆಕೆಯ ಗೆಳೆಯ ಡೋಡಿ ಫಯದ್ರಿಂದ ಶುರು ಮಾಡಬೇಕಾಗತ್ತೆ. ಡೋಡಿ ಫಯದ್ ಅಪ್ಪ ಮೊಹಮ್ಮದ್ ಅಲ್ ಫಯದ್, ಈತನಿಗೆ ಫೇಮಸ್ ಆಗೋ ಹುಚ್ಚು ಹಾಗೂ ಬ್ರಿಟನ್ ನಾಗರಿಕ ಆಗಬೇಕು ಅನ್ನೋ ಆಸೆ ಕೂಡ ಇತ್ತು. ಮುದುಕ ಅಲ್ ಫಯದ್ ಮೂಲತಃ ಈಜಿಪ್ಟಿಯನ್, ಅಗರ್ಭ ಶ್ರೀಮಂತ ಬಿಸ್ನೆಸ್ ಮ್ಯಾನ್. ಅದೇ ಟೈಮ್ಗೆ ಡಯಾನಾ ಅವರ ಪತಿ ಪ್ರಿನ್ಸ್ ಚಾರ್ಲ್ಸ್ನಿಂದ ದೂರ ಆಗಿರ್ತಾಳೆ, ಡಿವೋರ್ಸ್ ಕೂಡ ಆಗಿರುತ್ತೆ. ಸೊ ಈ ಸೀನಿಯರ್ ಫಯದ್ ತಲೆಯಲ್ಲಿ ಒಂದು ಪಿತೂರಿ ರೂಪ್ಕೊಳ್ಳುತ್ತೆ. ಡಯಾನಾ ಡಿವೋರ್ಸಿ ಆದರೆ ಏನಂತೆ, ಚಾರ್ಲ್ಸ್ ಮುಂದೆ ರಾಜ ಆಗೋನು, ಅವನ ನಂತರ ಇನ್ನು ಮುಂದೆ ಚಾರ್ಲ್ಸ್ ಹಾಗೂ ಡಯಾನಾಗೆ ಈಗಾಗಲೇ ಹುಟ್ಟಿರುವಂಥ ವಿಲಿಯಂ ರಾಜ ಆಗ್ತಾನೆ. ಹೀಗಾಗಿ ಹೇಗಾದರೂ ಮಾಡಿ ವಿಚ್ಛೇದಿತೆ ಡಯಾನಾಳನ್ನು ತನ್ನ ಮಗ ಡೋಡಿ ಫಯದ್ಗೆ ಗಂಟು ಹಾಕೋಕೆ ಅಲ್ ಫಯದ್ ಪ್ಲಾನ್ ಮಾಡ್ತಾನೆ. ಫ್ಯೂಚರ್ ಕಿಂಗ್ನ ತಾಯಿ, ವಿಶ್ವದ ಮೋಸ್ಟ್ ಬ್ಯೂಟಿಫುಲ್ ಪ್ರಿನ್ಸೆಸ್ ಡಯಾನಾ ಜೊತೆ ತನ್ನ ಮಗನ ಮದುವೆ ಆದರೆ ಸ್ಟೇಟಸ್ ಮೇಲಕ್ಕೆ ಹೋಗುತ್ತೆ, ಈಸಿಯಾಗಿ ಬ್ರಿಟಿಷ್ ಪೌರತ್ವ ಕೂಡ ಸಿಗತ್ತೆ ಅಂತ ಯೋಚನೆ ಮಾಡ್ತಾನೆ. ಸೊ ಅವರಿಬ್ಬರು ಪದೇ ಪದೇ ಮೀಟ್ ಆಗುವಂತೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾನೆ. ಡಯಾನಾಳನ್ನು ಹೇಗಾದರೂ ಮಾಡಿ ಮನ ಗೆದ್ದು ಮದುವೆ ಆಗುವಂತೆ ಮಗಂಗೂ ಕೂಡ ಫೋರ್ಸ್ ಮಾಡ್ತಾನೆ. ಮಗ ತನ್ನ ಗರ್ಲ್ ಫ್ರೆಂಡ್ಗೆ ಕೈಕೊಟ್ಟು ಒಲ್ಲದ ಮನಸ್ಸಿಂದಾನೆ ಡಯಾನಾ ಜೊತೆ ಲವ್ ಗೇ ಮಾಡೋಕೆ ಮುಂದಾಗ್ತಾನೆ. ಆಗ ಇವರಿಬ್ರು ಒಟ್ಟಿಗೆ ಇರೋ ಫೋಟೋಸ್ ಅಂದಿನ ನ್ಯೂಸ್ ಪೇಪರ್ ಹಾಗೂ ಮ್ಯಾಗಝಿನ್ಗಳಲ್ಲಿ ವೈರಲ್ ಆಗುವಂತೆ ಮಾಡೋಕೆ ಅಲ್ ಫಯದ್ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಬೆಸ್ಟ್ ಪಾಪರಾಜಿಯಾದಂಥ ಇಟಾಲಿಯನ್ ಫೋಟೋಗ್ರಾಫರ್ ಮಾರಿಯೋ ಬ್ರೆನ್ನಾ ಅವರನ್ನು ಹೈಯರ್ ಮಾಡ್ತಾರೆ. ಇವರಿಬ್ರು ಇರೋ ಜಾಗದ ಡೀಟೇಲನ್ನು ಕೂಡ ಇವನೇ ಕೊಡ್ತಾನೆ. ಆಗ ಒಂದೊಂದು ಫೋಟೋ ಕೂಡ ಮಿಲಿಯನ್ ಡಾಲರ್ಗೆ ಸೇಲ್ ಆಗುತ್ತೆ. ಬ್ರಿಟಿಷ್ ಮಾಧ್ಯಮಗಳು ಒಂದೊಂದು ಫೋಟೋಗೂ ಅನ್ಲಿಮಿಟೆಡ್ ಮನಿ ಸುರಿಯೋಕೆ ರೆಡಿ ಆಗ್ತಾರೆ. ಯಾಕಂದರೆ ಪೇಪರ್ನಲ್ಲಿ ಪ್ರಿನ್ಸೆಸ್ ಡಯಾನಾ ರೊಮ್ಯಾಂಟಿಕ್ ಫೋಟೋ ಒಂದೊಂದು ಬಂದರೂ ಕೂಡ ಅವರ ಪೇಪರ್ ಮಾರಾಟ ಡಬಲ್ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಇದರ ಪರಿಣಾಮ ನೆಕ್ಸ್ಟ್ ಡಯಾನಾ ಯಾರ ಜೊತೆ ಎಲ್ಲೇ ಹೋದರೂ ಕೂಡ ಫೋಟೋಗ್ರಾಫರ್ಗಳು ಬೆನ್ ಬೀಳೋಕೆ ಶುರು ಮಾಡ್ತಾರೆ. ಅದು ಒಂದೊಂದು ಸಲಕ್ಕೆ 20-30 ಜನ ಲಿಟ್ರಲಿ ಮೈ ಮೈ ಮೇಲೆ ಬೀಳ್ತಾ ಇದ್ರು. ಅವರು ಕಾರಲ್ಲಿ ಹೋದರೂ ಕೂಡ ಬೈಕ್ ಏರಿ ಅವರ ಬೆನ್ನಟ್ಟು ಬಂದು ಫೋಟೋ ತೆಗಿತಿದ್ರು. ಕ್ಯಾಮ್ರಾ ಫ್ಲ್ಯಾಶ್ಗಳಿಂದ ಬಚಾವ ಆಗೋಕೆ ಡಯಾನಾ ಮುಖಕ್ಕೆ ಕೈಯನ್ನು ಅಡ್ಡಗಟ್ಟಿ ಇಟ್ಟರೆ ಅದೇ ಒಂದು ಶಾಟ್. ಆ ಫೋಟೋನೇ ತಗೊಂಡು ಹೋಗಿ ಮುಖ ಮುಚ್ಚಿಕೊಂಡ ಡಯಾನಾ ಅಂತ ಪೇಪರ್ಗಳಿಗೆ ಮಾರ್ತಿದ್ರು. ಒಮ್ಮೆ ಡಯಾನಾ ಮತ್ತು ಡೋಡಿ ಫಯದ್ ಪ್ಯಾರಿಸ್ನಲ್ಲಿದ್ದಾಗ ಇದೇ ಥರ ಆಯಿತು. ದಿನ ಇಡೀ ಇದೇ ಥರ ಇವರು ಹೋದಲ್ಲೆಲ್ಲ ಪಾಪರಾಜಿಗಳು ಬೆನ್ನಟ್ತಾ ಇದ್ರು. ಇದರ ಪರಿಣಾಮ ಅವರಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಇವರ ಕಾರ್ ವೇಗವಾಗಿ ಚಲಾಯಿಸಿ ಅಪಘಾತ ಆಗತ್ತೆ. ಡೋಡಿ ಫಯದ್ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡ್ರೆ ಡಯಾನಾ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಬ್ರಿಟನ್ ರಾಣಿ ಆಗಬೇಕಾಗಿದ್ದಳು, ಡಿವೋರ್ಸ್ ಬಳಿಕ ಅಟ್ಲೀಸ್ಟ್ ಮುಂದಿನ ರಾಜ ವಿಲಿಯಂನ ತಾಯಿ ಅನ್ನೋ ಸ್ಟೇಟಸ್ ಹೊಂದಿದ್ದಳು, ಜಸ್ಟ್ 36ನೇ ವಯಸ್ಸಿಗೆ ದುರ್ಮರಣಕ್ಕೆ ಈಡಾದ್ಲು. ಇದಕ್ಕೆ ಕಾರಣ ಆಗಿದ್ದು ಪಾಪರಾಜಿಗಳು ಹಾಗೂ ಆರಂಭದಲ್ಲಿ ಪಾಪರಾಜಿಗಳನ್ನು ಇವರ ಕಡೆ ಡೈವರ್ಟ್ ಮಾಡಿದ ಡೋಡಿಯ ತಂದೆ ಅಲ್ ಫಯದ್. ಈ ಒಂದು ಘಟನೆಯ ಮೂಲಕ ನಿಮಗೆ ಪಾಪರಾಜಿಗಳ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ಹಾಗಾದರೆ ಈ ಕಾನ್ಸೆಪ್ಟ್ ಅಂದರೆ ಪಾಪರಾಜಿ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಹುಟ್ಟಿತು ಅನ್ನೋದನ್ನು ನೋಡೋಣ. ಪಾಪರಾಜಿಗಳ ಮೂಲೆಯಲ್ಲಿ
1960ರಲ್ಲಿ ರಿಲೀಸ್ ಆದ ಲಾರ್ಡ್ ಡಾಲ್ಸ್ ವಿಟಾ ಅನ್ನೋ ಮೂವಿಯಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಹೆಸರೇ ಪಾಪರಾಜೋ. ಆ ಮೂವಿಯಲ್ಲಿ ಇವರ ಕೆಲಸ ಹೈ ಪ್ರೊಫೈಲ್ ಇರುವಂತ ಜನರ ಫೋಟೋ ಹೊಡೆಯೋದು. ಆ ಕೆಲಸಕ್ಕೋಸ್ಕರ ಆತ ತನ್ನ ಜೀವ ಕೊಡೋಕ್ಕೂ ರೆಡಿ ಇರ್ತಿದ್ದ. ಅಲ್ಲಿಂದ ಆ ರೀತಿ ಕೆಲಸ ಮಾಡೋರಿಗೆ ಅಲ್ಲಿಂದ ಒಂದು ಪ್ರೊಫೆಷನ್ ಅಂತ ಕೂಡ ಸ್ಟಾರ್ಟ್ ಆಯಿತು. ಅದಕ್ಕೆ ಪಾಪರಾಜಿ ಅಂತ ಕೂಡ ಹೆಸರು ಬಂತು. ಫಾರಿನ್ನಲ್ಲಿ ಕಲ್ಚರ್ ಸುಮಾರು 1999ರಲ್ಲೇ ಭೂಮ್ ಆಗಿತ್ತು. ಆದರೆ ಇಂಡಿಯಾದಲ್ಲಿ 2012ರ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋಕ್ಕೆ ಶುರುವಾಯಿತು. 2007ರಲ್ಲಿ ಐಶ್ವರ್ಯಾ ರೈ ಹಾಗೂ ಅಭಿಷೇಕ್ ಬಚ್ಚನ್ ಅವರ ಮದುವೆ ದಿನ ಅವರು ಕಾರಲ್ಲಿ ಕುಳಿತುಕೊಂಡು ಇದ್ದಂಥ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಫೋಟೋ ತೆಗೆದಿದ್ದು ವರಿಂದರ್ ಚಾವ್ಲಾ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಕೌಂಟಿಗೆ 3.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಬೈಕ್ ತಗೊಂಡು, ಕ್ಯಾಮ್ರಾ ತಗೊಂಡು ಸೆಲೆಬ್ರಿಟಿಗಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸುತ್ತೋದೇ ಇವರ ಕೆಲಸ ಆಗಿದೆ. ಅಲ್ಲಿಂದ ಶುರುವಾದ ಈ ಕ್ರೇಜ್ ರೇಸ್ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೆಲೆಬ್ರಿಟಿಗಳ ಮದುವೆ ಇರಲಿ, ಹೊಸ ಮೂವಿಯ ನ್ಯೂ ಲುಕ್ ಇರಲಿ, ಸೆಲೆಬ್ರಿಟಿಗಳ ಮಕ್ಕಳು, ಅವ್ರ ಮನೆ ಕೆಲಸದವರು, ಇದೆಲ್ಲವನ್ನ ಮೀಡಿಯಾಗೆ ಮೊದಲು ರಿಲೀಸ್ ಮಾಡೋದು ಯಾರು? ಈ ಪಾಪರಾಜಿಗಳು. ಯಾರನ್ನೂ ಬಿಡದೆ ಈ ಪಾಪರಾಜಿಗಳು ಫೋಟೋ ಹೊಡಿತಾರೆ. ಪುಕ್ಕಟೆ ಏನು ಫೋಟೋ ಹೊಡೆಯೋದಿಲ್ಲ, ಆ ಫೋಟೋಗಿಂತಿಷ್ಟು ಪೇಮೆಂಟ್ ಕೂಡ ಫಿಕ್ಸ್ ಆಗಿರುತ್ತೆ. ಒಂದು ಫೋಟೋ ಎಷ್ಟು ಕಾಂಟ್ರವರ್ಸಿ ಇರುತ್ತೋ, ಜನ ಆ ಫೋಟೋಗೋಸ್ಕರ ಎಷ್ಟು ಕಾಯ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಒಂದು ಫೋಟೋಗೆ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಲಾಗತ್ತೆ. ಒಂದು ಚಾನೆಲ್ ಆ ಅಮೌಂಟ್ ಕೊಡೋಕ್ಕೆ ಚೌಕಾಸಿ ಮಾಡಿದ್ರೆ ಬೇರೆ ಚಾನೆಲ್ಗೆ ಆ ಫೋಟೋ ಹೋಗುತ್ತೆ. ಒಟ್ಟಿನಲ್ಲಿ ಪಾಪರಾಜಿಗಳು ಕೇಳಿದಷ್ಟು ಹಣವನ್ನು ಯಾರು ಕೊಡ್ತಾರೋ ಅವರಿಗೆ ಆ ಫೋಟೋ ಸಿಗುತ್ತೆ. ಒಂದು ಫೋಟೋಗೆ 10,000ರಿಂದ 50,000 ತನಕ ಕೂಡ ಇವರು ಚಾರ್ಜ್ ಮಾಡ್ತಾರೆ. ಪಾಪರಾಜಿಗಳಿಗೆ ಸೆಲೆಬ್ರಿಟಿಗಳ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಸ್ನೇಹಿತರೆ, ಇನ್ನು ಮತ್ತೊಂದು ಪ್ರಶ್ನೆ ಅಂತಂದರೆ, ಸೆಲೆಬ್ರಿಟಿಗಳು ಜಿಮ್ಗೆ ಹೋಗ್ತಾರೆ, ಅವರ ಮಕ್ಕಳು ಈ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾರೆ, ಡಿನ್ನರ್ಗೆ ಇದೇ ಹೋಟೆಲ್ಗೆ ಹೋಗ್ತಾರೆ ಅನ್ನೋದು ಪಾಪರಾಜಿಗಳಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿರ್ಬೋದು. ಪಾಪರಾಜಿಗಳು ಸೆಲೆಬ್ರಿಟಿಯ ಕಾರ್ ಡ್ರೈವರ್, ಗೇಟ್ ಕೀಪರ್, ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಗಳನ್ನು ತಮ್ಮ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಂಡಿರ್ತಾರೆ. ಅವರಿಗೂ ಸ್ವಲ್ಪ ಹಣವನ್ನು ಕೊಡ್ತಾರೆ, ಅವರು ಸೆಲೆಬ್ರಿಟಿಗಳ ಡೀಟೇಲ್ಸ್ ಕೊಡ್ತಾರೆ. ಸೆಲೆಬ್ರಿಟಿಗಳು ಬರೋದಕ್ಕಿಂತ ಮೊದಲೇ ಆ ಪ್ಲೇಸ್ಗೆ ಹೋಗಿ ಸೆಲೆಬ್ರಿಟಿಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬ ಸೆಲೆಬ್ರಿಟಿಯ ಕಾರ್ ನಂಬರ್ ಪಾಪರಾಜಿಗಳಿಗೆ ಗೊತ್ತಿರುತ್ತೆ. ರೋಡಲ್ಲಿ ಎಲ್ಲೇ ಅವ್ರು ಕಾರ್ ಕಂಡರೂ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ ಫೋಟೋ ವಿಡಿಯೋ ಕ್ಲಿಕ್ಕಿಸ್ತಾರೆ. ಏನು ಉರ್ಫಿ ಜಾವೇದ್, ರಾಖಿ ಸಾವಂತ್ ಬಗ್ಗೆ ನಿಮಗೆಷ್ಟು ಗೊತ್ತು? ಉರ್ಫಿ ಜಾವೇದ್ ಹಾಗೂ ರಾಖಿ ಸಾವಂತ್ ಇಬ್ಬರೂ ಕೂಡ ಸಿನಿಮಾದ ಮೂಲಕ ಅವರ ಹೆಸರು ಜನರ ಬಾಯಲ್ಲಿ ಇಲ್ಲ, ಬದಲಿಗೆ ಕೇವಲ ಕಾಂಟ್ರವರ್ಸಿಗಳ ಮೂಲಕ ಅವರ ಹೆಸರು ಜನರ ಬಾಯಲ್ಲಿ ಕೇಳಿಬರುತ್ತೆ. ರಾಖಿ ಸಾವಂತ್ ಕ್ಯಾಮ್ರಾ ಮುಂದೆ ಬಂದಳೋದು, 2019ರಲ್ಲಿ ಒಬ್ಬರನ್ನ ಮದುವೆ ಆಗ್ತಾಳೆ, ನಂತರ 2023ರಲ್ಲಿ ಮತ್ತೊಂದು ಮದುವೆ ಆಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಕೂಡ ಆಗ್ತಾಳೆ, ನಂತರ ಮತ್ತೆ ಅದೇ ಕ್ಯಾಮ್ರಾ ಮುಂದೆ ಬಂದು ಅಳೋದು, ಗೋಳಾಡೋದು ಎಲ್ಲ ನೀವು ನೋಡಿರ್ತೀರ. ಇದು ಕೂಡ ಫೇಮಸ್ ಆಗೋಕೆ ಮಾಡುವಂಥ ಟ್ರಿಕ್ಸ್ಗಳು. ಇನ್ನು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಉರ್ಫಿ ಜಾವೇದ್ ಅವರ ಬರೋಬ್ಬರಿ ಆಸ್ತಿ 173 ಕೋಟಿ ರೂಪಾಯಿ ಇದೆ. ಉರ್ಫಿ ಜಾವೇದ್ ಯಾವ ಮೂವಿ ಅಥವಾ ಸೀರಿಯಲ್ ಮೂಲಕ ಜನರಿಗೆ ಪರಿಚಯ ಇದ್ದಾರೆ? ಉರ್ಫಿ ಜಾವೇದ್ ಜಾಸ್ತಿಯಾಗಿ ಏರ್ಪೋರ್ಟ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಅಂಥ ಬಟ್ಟೆ ಹಾಕ್ಕೊಂಡು ಏರ್ಪೋರ್ಟಲ್ಲಿ ಏನು ಮಾಡ್ತಿರ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆಗಳನ್ನು ಕೆಲವರು ಕಮೆಂಟ್ ಮೂಲಕ ಕೂಡ ಕೇಳ್ತಾರೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರ ವಿಚಿತ್ರ ಫೋಟೋ ಶೂಟ್ ಮಾಡೋ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಸಿನಿಮಾ ಮಾಡಿ ದುಡ್ಡು ಮಾಡೋರಿಗಿಂತ ಜಾಸ್ತಿ ದುಡ್ಡನ್ನು ಕೇವಲ ಚಿತ್ರ ವಿಚಿತ್ರ ಬಟ್ಟೆ ಹಾಕಿ ಫೋಟೋ ಶೂಟ್ ಮಾಡೋ ಮೂಲಕ ಇವರೇ ಮಾಡ್ತಾರೆ. ಪಾಪರಾಜಿಗಳನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸ್ನೇಹಿತರೆ, ಸೆಲೆಬ್ರಿಟಿಗಳಿಗೆ ಪಾಪರಾಜಿಗಳು ಇಷ್ಟ ಆಗಲಿ ಆಗದೆ ಇರಲಿ ಮ್ಯಾಟರ್ ಆಗೋದಿಲ್ಲ. ಆದಷ್ಟು ಸುಮ್ಮನೆ ಇರಬೇಕಷ್ಟೆ. ನಮಗೂ ಪರ್ಸ್ನಲ್ ಸ್ಪೇಸ್ ಕೊಡಿ ಅಂತ ಸೆಲೆಬ್ರಿಟಿಗಳು ಸಾಮಾನ್ಯವಾಗಿ ಕೇಳ್ತಾರೆ. ಆದರೆ ಅದೇ ಪರ್ಸ್ನಲ್ ಸ್ಪೇಸ್ನಲ್ಲಿ ಸೆಲೆಬ್ರಿಟಿಗಳು ಏನು ಮಾಡ್ತಾರೆ ಅಂತ ನೋಡೋ ಕುತೂಹಲ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತೆ. ಅವರಿಬ್ಬರ ಮಧ್ಯೆ ಸೇತುವೆ ಆಗೋದು ಮಾತ್ರ ಪಾಪರಾಜಿಗಳು. ಸೊ ಸೆಲೆಬ್ರಿಟಿ ಯಾವಾಗಲೂ ಫೇಮಸ್ ಇರಬೇಕು, ಅವರ ಬಗ್ಗೆ ಜನ ಯಾವಾಗಲೂ ಮಾತಾಡಬೇಕು ಅಂತಂದರೆ ಮಧ್ಯದಲ್ಲಿ ಈ ಪಾಪರಾಜಿಗಳು ಇರಲೇಬೇಕು. ನಂಬರ್ ಒನ್ ಪಾಪರಾಜಿ ಯಾರೋ? ರಿನೋ ಬರಿಲ್ಲರಿ ಅನ್ನೋ ಪಾಪರಾಜಿ ಇಟಲಿಯಲ್ಲಿ ನಂಬರ್ ಒನ್ ಪಾಪರಾಜಿ. ಇಟಲಿಯಲ್ಲಿ ಕಿಂಗ್ ಆಫ್ ದಿ ಪಾಪರಾಜಿ ಅಂತಾನೆ ಇವರು ಫೇಮಸ್ ಇದ್ದಾರೆ. ಇನ್ನು ಅಮೆರಿಕಾದಲ್ಲಿ ರೋನ್ ಗೆಲೆಲ್ಲಾ ಅನ್ನೋರು ನಂಬರ್ ಒನ್ ಪಾಪರಾಜಿ ಅಂತ ಕರೆಸ್ಕೊಂಡಿದ್ದಾರೆ. ಇನ್ನು ಇಂಡಿಯಾದಲ್ಲಿ ಮಾನವ್ ಮಂಗ್ಲಾನಿ ಅನ್ನೋರು ನಂಬರ್ ಒನ್ ಪಾಪರಾಜಿ ಅಂತ ಕರೆಸ್ಕೊಂಡಿದ್ದಾರೆ. ಮಾನವ್ ಮಂಗ್ಲಾನಿ ಅವರ ಕೈ ಕಡೆಗೆ ಸುಮಾರು 15-30 ಜನ ಪಾಪರಾಜಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಪಾಪರಾಜಿಗಳಿಗೆ ಸುಮಾರು 40,000-50,000 ರೂಪಾಯಿ ಪೇಮೆಂಟ್ ಇರುತ್ತೆ. ಇದು ಒಂದು ದಿನಕ್ಕೆಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು 1/2 ಗಂಟೆಗೆ. ಪಾಪರಾಜಿಗಳ ಮೇಲೆ ಹಲ್ಲೆ.
ಸ್ನೇಹಿತರೆ, ಬಾಲಿವುಡ್ ಆಕ್ಟರ್ ಪುಲ್ಕಿತ್ ಸಾಮ್ರಾಟ್ ಡಿವೋರ್ಸ್ ಕೇಸ್ ಮೇಲೆ ಕೋರ್ಟ್ಗೆ ಹಾಜರಾಗಿದ್ರು. ಈ ವಿಷಯ ತಿಳಿದ ಪಾಪರಾಜಿಯೊಬ್ರು ಇವರ ಫೋಟೋ ತೆಗಿಯೋಕೆ ಮುಂದಾಗಿದ್ರು. ಇದು ಇಷ್ಟ ಆಗದೇನೆ ಪುಲ್ಕಿತ್ ಸಾಮ್ರಾಟ್ ಆ ಪಾಪರಾಜಿಗೆ ಹೊಡೆಯೋಕೆ ಮುಂದಾಗಿದ್ರು. ಈ ಒಂದು ವಿಡಿಯೋ ಕೂಡ ಎಲ್ಲಾ ಕಡೆ ವೈರಲ್ ಆಗಿತ್ತು. ಆಲಿಯಾ ಭಟ್ ತಮ್ಮ ಬಾಲ್ಕನಿಯಲ್ಲಿ ಕೂತಿದ್ದಾಗ ಮತ್ತು ಅನುಷ್ಕಾ ಮತ್ತು ವಿರಾಟ್ ಅವರು ತಮ್ಮ ಮನೆಯ ಹೊರಗಡೆ ಕೂತಿದ್ದಾಗ ಪಾಪರಾಜಿಗಳು ಫೋಟೋ ಹೊಡೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ರು. ಈ ಘಟನೆಗೆ ನಟ ನಟಿಯರು ಸಿಟ್ಟಾಗಿದ್ದು ಕೂಡ ಇದೆ. ಇಷ್ಟೇ ಅಲ್ಲ, ಇಂತಹ ಹಲವಾರು ಘಟನೆಗಳು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಪಾಪರಾಜಿಗಳಿಂದ ಒಬ್ರು ಫೇಮಸ್ ಕೂಡ ಆಗ್ಬೋದು, ಇನ್ನೊಬ್ಬರ ಜೀವ ಕೂಡ ಹೋಗ್ಬೋದು. ಪಾಪರಾಜಿಗಳ ಬಗ್ಗೆ ತಿಳಿಸ್ಕೊಡೋ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ನಮಸ್ಕಾರ. ಸ್ನೇಹಿತರೆ, ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.